ನಮಸ್ತೆ, ನಾನು ಶ್ರೀಹರಿ ಹೇಳಿ ಲೋಕಲ್ ಫಾರ್ಮರ್ಸ್ ಇಂದ. ನಾವು ಇವತ್ತು ಒಂದು ಉಜಿರಿಕಣಿಯಲ್ಲಿ ಯಾವ ತರ ನೀರನ್ನು ಸ್ಟೋರ್ ಮಾಡಬಹುದು ಅಂತ ಒಂದು ಕಾಂಕ್ರೀಟ್ ಮೂಲಕ ವಿಚಾರವನ್ನ ತಿಳಿಸ್ತಾ ಇದೀನಿ. ನೋಡಿ, ಮೊದಲ ಕಾಲದಿಂದಲೂ ಈ ತರ ಕಟ್ಟ ಕಟ್ಟುದು ಅಂತ ಇದೆ. ಅಂದ್ರೆ ಇದನ್ನ ಉಜಿರಿಕಣಿ ಅಂತ ಹೇಳ್ತೇವೆ. ಅಂದ್ರೆ ಹೆಚ್ಚಾದ ನೀರು, ಇದೊಂದು ತಟ್ಟಿ ಇರ್ತದೆ, ಇದೊಂದು ತಟ್ಟಿ ಇರ್ತದೆ. ಈ ತಟ್ಟಿನಲ್ಲಿ ಹೆಚ್ಚಾದ ನೀರು ಈ ಇದರಿಂದಾಗಿ ಹೊರಗಡೆ ಹೋಗುದು. ಇದನ್ನ ಒಂದು ಕಣಿ ಅಂತ ಹೇಳ್ತೇವೆ ನಾವು, ಉಜಿರಿ ಕಣಿ ಅಂತ. ಸೊ ಮೊದಲ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ ಮಳೆಗಾಲ ಮುಗ್ದ ನಂತರ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಇಲ್ಲಿ ಅಡ್ಡಾಗಿ ಇಲ್ಲಿ ಮರಳು ಮಣ್ಣು ಮತ್ತೆ ಕಲ್ಲು ಎಲ್ಲ ಹಾಕಿಬಿಟ್ಟು ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ರು. ಸೊ ಆದ್ರಿಂದ ಆ ಕಡೆಯಿಂದ ಬರುವಂತ ನೀರು ಎಲ್ಲ ಸ್ಟೋರ್ ಆಗ್ತಾ ಇತ್ತು. ಇದು ಈ ಕಣಿಯಲ್ಲಿ ಫುಲ್ ನೀರು ಸ್ಟೋರ್ ಆಗ್ತಾ ಇತ್ತು. ಈ ಸ್ಟೋರ್ ಆದ ನೀರು ಇನ್ನ ಪಸೆ ಈ ತರ ತಟ್ಟಿಗೆ ಬರ್ತದೆ. ಇದನ್ನು ತಟ್ಟು ಅಂತ ಹೇಳುದು, ಒಂದು ತಟ್ಟು ಈ ಕಡೆ, ಇದನ್ನು ಸಹ ಒಂದು ತಟ್ಟು ಅಂತ ಹೇಳ್ತೇವೆ. ಈ ತಟ್ಟಿಗೆ ಬರ್ತದೆ ಮತ್ತೆ ಆ ತಟ್ಟಿನಲ್ಲಿರುವಂತಹ ಎಲ್ಲ ಅಡಿಕೆ ಸಸಿಗಳಿಗೆ ನೀರು ಹಾಕುವಂತ ಅವಶ್ಯಕತೆ ಇಲ್ಲ. ಅಂದ್ರೆ ಈ ಪಸೆ ಅದರ ಬೇರಿಗೆ ಸಿಗ್ತದೆ, ಸೊ ನೀರು ಆ ಗಿಡಗಳಿಗೆ ಸಿಕ್ಕಿರ್ತದೆ. ಅದೇ ಒಂದು ಎರಡು ತಿಂಗಳಿನಷ್ಟು ಕಾಲ ನಾವು ಆ ಅಡಿಕೆ ಸಸಿಗಳಿಗೆ ನೀರು ಹಾಕುವಂತ ಸಿಸ್ಟಮೇ ಇಲ್ಲ. ಸೊ ಇದೇ ನೀರು ನಮ್ಮ ಬಾವಿಗಳಿಗೆ ತುಂಬುತ್ತದೆ. ಅದೇ ತರ ಅಲ್ಲಿರುವಂತಹ ಬೋರ್ವೆಲ್ ಇದೆ, ಅದಕ್ಕೆ ಸಹ ಈ ನೀರು ತುಂಬಿ ಇರ್ತದೆ. ಸೊ ಇದೇ ತರ ಎಲ್ಲರೂ ಸಹ ಮಾಡ್ತಾ ಇದ್ರು. ಇಲ್ಲಿ ಮಣ್ಣು ಹಾಕುದು, ಆ ನೀರು ಅಲ್ಲಿಗೆ ಪಸೆ ಹೋಗ್ತಾ ಇತ್ತು. ಆದ್ರೆ ಅಲ್ಲಿ ಕೆಲವು ಸಮಸ್ಯೆಗಳನ್ನ ನಾನು ನೋಡಿದೆ. ಅಂದ್ರೆ ಕಟ್ಟಿ ಒಂದು 10 ದಿವಸ ಆಗಬೇಕಾದ್ರೆ ಆ ನೀರು ಈ ಹರಿದು ಹೊರಗಡೆ ಹೋಗ್ತದೆ ಮತ್ತೆ. ಅಂದ್ರೆ ಆ ಮಣ್ಣಿನಲ್ಲಿ ಆ ನೀರು ಹೊರಗಡೆ ಹೋಗುವಂತ ಚಾನ್ಸಸ್ ತುಂಬಾ ಇರ್ತದೆ, ಮತ್ತೆ ಅದು ಹೋಗ್ತಾ ಸಹ ಇತ್ತು. ಸೊ ಅದನ್ನು ನಾನು ಮನೆ ಕಂಡು ಇದಕ್ಕೊಂದು ಏನಾದ್ರೂ ಒಂದು ಶಾಶ್ವತವಾದಂತಹ ಪರಿಹಾರ ಮಾಡಬೇಕು ಅಂತ ಆಯ್ತು. ಸೊ ಯಾವ ತರ ಮಾಡಬಹುದು ಅಂತ. ಸೊ ಅದಕ್ಕೆ ನಾವೇನು ಮಾಡಿದೀವಿ ಅಂದ್ರೆ, ಸೊ ಕಾಂಕ್ರೀಟಿನದ್ದು ಈ ತರ ಒಂದು ಸ್ಲ್ಯಾಬ್ ಕಟ್ಟಿದ್ದೇವೆ. ಈ ಸ್ಲ್ಯಾಬ್ ಕಟ್ಟಿ ಒಂದು ಕ್ಯಾಪ್ ಹಾಕ್ತೇವೆ ಅಂಗಡಿಯಿಂದ. ಆ ಕ್ಯಾಪ್ ಅನ್ನು ಸುಲಭದಲ್ಲಿ ತೆಗೆಯುವಂತ ಸಿಸ್ಟಮ್ ಇದೆ. ತೆಗಿಲಿಕ್ಕೆ ಸಾಗ್ತದೆ, ಹಾಕ್ಲಿಕ್ಕೆ ಸಾಗ್ತದೆ, ಯಾವತ್ತು ಬೇಕಾದ್ರೂ ಹಾಕಬಹುದು. ಸೊ ಅದರಿಂದಾಗಿ ಇದರಲ್ಲಿ ಒಂದು ಡ್ರಾಪ್ ಕೂಡ ನೀರು ಹೊರಗಡೆ ಹೋಗುದಿಲ್ಲ, ಎಕ್ಸೆಸ್ ಮಾತ್ರ ಮೇಲಿಂದ ಹೊರಗಡೆ ಹೋಗ್ತದೆ. ಆತರ ಈ ಸಿಸ್ಟಮ್ ಇದೆ. ನಾವು ಈ ಇವತ್ತು ಏನು ಸಿಸ್ಟಮ್ ಮಾಡಿದ್ದೇವೆ, ಇದು ಕಟ್ಟಿ ಒಂದು 15 ದಿವಸ ಜಾಸ್ತಿ ಆಯ್ತು. ಈಗ ನೀರು ತುಂಬಾ ಫುಲ್ ಆಗಿಬಿಟ್ಟು ನಿಂತಿದೆ ಇದರಲ್ಲಿ ಈಗ. ಸೊ ನಾವು ಈಗ ಇದನ್ನು ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ, ಏನೆಲ್ಲ ಇದಕ್ಕೆ ಟೂಲ್ಸ್ ಯೂಸ್ ಮಾಡಿದ್ದೇವೆ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ, ಅದನ್ನ ನಾನೀಗ ನಿಮಗೆ ಹೇಳಿಕೊಡ್ತೇನೆ. ನಾನೀಗ ನಾವು ಬ್ರಿಡ್ಜ್ ಯಾವ ತರ ಕನ್ಸ್ಟ್ರಕ್ಟ್ ಮಾಡಿದ್ದೇವೆ ಅಂತ ಹೇಳಿಕೊಡ್ತೇನೆ. ನೋಡಿ, ಈ ತರ ಕ್ಯಾಪ್ ಇದು ಮಾರ್ಕೆಟ್ ಇಂದ ತಂದಿರೋದು, 8 ಇಂಚ್ ಇದೆ, ಅದೇ ತರ 1 ಫೀಟ್ ಅಗಲ ಇರುವಂತದ್ದು. ಮಾರ್ಕೆಟ್ ಅಲ್ಲಿ 1/2 ಫೀಟ್ ಇದು ಸಿಗತ್ತೆ, ಬೇಕಾದ್ರೆ ಇದರಿಂದ ದೊಡ್ಡದು ಕೂಡ ಸಿಗತ್ತೆ. ಸೊ ನಮ್ಮ ಕನ್ವೀನಿಯನ್ಸ್, ನಮ್ಮ ರಿಕ್ವೈರ್ಮೆಂಟ್ ಮೇಲೆ ನಾವು ಅದನ್ನು ಪರ್ಚೇಸ್ ಮಾಡಿದ್ರೆ ಆಯ್ತು. 1/2 ಫೀಟ್ ಅಂದ್ರೆ ನೀರು ಸ್ವಲ್ಪ ಕಡಿಮೆ ಹೋಗ್ತಾ ಇದ್ರೆ 1/2 ಫೀಟ್ ಇದು ಸಹ ಸಾಕಾಗ್ತದೆ. ಸ್ವಲ್ಪ ಜಾಸ್ತಿ ಹೋಗ್ತದೆ ಅಂದ್ರೆ ದೊಡ್ಡದು ಸಹ ಇಡಬೇಕು. ಸೊ ಇದೊಂದು ಕ್ಯಾಪ್ ನಾವು ಮಾಡಿರೋದು. ಈ ಕ್ಯಾಪ್ ನೋಡಿ, ಇಲ್ಲಿ ಒಂದು ಕಾಂಕ್ರೀಟ್ ಸ್ವಲ್ಪ ಹಾಕಿದ್ದು, 2 ಇಂಚಿನಷ್ಟು ಕಾಂಕ್ರೀಟ್ ಹಾಕಿದ್ವಿ. ನಂತರ ಇದರ ಲೆಂತ್ ನೋಡಿಕೊಂಡು 1 ಫೀಟ್ ಬೇಕಾದ್ರೆ 1 ಫೀಟ್ ಅಲ್ಲಿ ಮತ್ತೆ ಕಾಂಕ್ರೀಟ್ ಹಾಕಿದ್ದೀವಿ. ಸೊ ಈ ತರ ಒಂದು ಕಾಂಕ್ರೀಟ್ ಇಂದಾಗಿ ನಾವು ಮಾಡಿರುವಂತ ಒಂದು ಕ್ಯಾಪ್ ಇದು. ನೋಡಿ, ಇದು ಕ್ಯಾಪ್ ಹಾಕುದು ಹೇಗೆ ಅಂತ ಹೇಳ್ತೇನೆ. ಸೊ ಇದು ಇದು ವೆರಿ ಸಿಂಪಲ್ ಆಗಿದೆ. ಈ ತರ ಇಟ್ಟರೆ ಆಯ್ತು, ನೋಡಿ ಕ್ಯಾಪ್ ಹಾಕಿ ಆಯ್ತು. ಸೊ ಈ ತರ ಸಿಸ್ಟಮ್ ಇರೋದಿದು, ವೆರಿ ಸಿಂಪಲ್ ಆದ ಸಿಸ್ಟಮ್. ಸೊ ನಾನೀಗ ಬ್ರಿಡ್ಜ್ ಅಲ್ಲಿ ಯಾವ ತರ ಇದನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಂತ ನಾನೀಗ ನಿಮಗೆ ತೋರಿಸ್ತೇನೆ. ಇಲ್ಲಿ ಬನ್ನಿ. ನೋಡಿ, ಇದು ಈಗ ನಾವು ಮಾಡಿರುವಂತಹ ಬ್ರಿಡ್ಜ್. ಸೊ ಇದನ್ನು ಉಜಿರಿ ಕಣಿ ಅಂತ ಹೇಳ್ತೇವೆ. ಈ ಉಜಿರಿ ಕಣಿಯ ಈ ಕಡೆಗೆ 2 ಫೀಟ್ ಆಗುವಷ್ಟು ಮತ್ತೆ ಈ ಕಡೆಗೆ 2 ಫೀಟ್ ಆಗುವಷ್ಟು ನಾವು ಹೊಂಡ ಸಹ ಮಾಡಿದ್ದೇವೆ. ಒಂದು 3 ಫೀಟ್ ಆಗುವಷ್ಟು ಹೊಂಡ ಮಾಡಿದ್ದೇವೆ. ಅದೇ ತರ ಈ ಜಾಗೆಯಲ್ಲಿ ಸ್ವಲ್ಪ ದೊಡ್ಡದು ಅಗಲಕ್ಕೆ ಮಾಡಿದ್ದೇವೆ, ಆ ರಿಂಗ್ ಕೂತ್ಕೊಳ್ಳಿಕ್ಕೆ ಮಾಡಿದ್ದೇವೆ. ನೋಡಿ, ಇದು ರಿಂಗ್. ಈ ರಿಂಗಿನ ಮೇಲ್ಗಡೆಗೆ ನಾವು ಕಲ್ಲು ಕಟ್ಟಿದ್ದೇವೆ ಮತ್ತೆ ಕೆಳಗಡೆಗೆ ಕಾಂಕ್ರೀಟ್ ಹಾಕಿದ್ದೇವೆ. ಆ ಕಡೆಗೆ ಸಹ ಕಾಂಕ್ರೀಟ್ ಉಂಟು, ಈ ಕಡೆಗೆ ಸಹ ಕಾಂಕ್ರೀಟ್ ಎರೆದಿದ್ದೇವೆ. ಸೊ ಒಂದು 15 ದಿವಸ ಅಷ್ಟು ಕಾಲ ಇದು ಗಟ್ಟಿಯಾಗಲಿಕ್ಕೆ ಬಿಟ್ಟಿದ್ದೇವೆ. ಸೊ ಈಗ ಕ್ಯಾಪ್ ಅನ್ನು ತಗೊಂಡು ಇಲ್ಲಿಗೆ ಕ್ಯಾಪ್ ಹಾಕಿದ್ರೆ ಮುಗೀತು ಅಷ್ಟೇ.
ನಾನು ಈಗ ತೋರಿಸಿದೆ ಅಲ್ಲ ಆ ಕ್ಯಾಪ್ ಅನ್ನು ತೆಗೆದು ಇಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಗಟ್ಟಿಯಾಗಿ ನಿಲ್ತದೆ ಆ ನೀರಿನ ಫೋರ್ಸ್ ಗೆ ಅದು ಗಟ್ಟಿಯಾಗಿ ನಿಲ್ತದೆ ಆ ನೀರು ನಮ್ಮ ಪಸೆ ಈ ತಟ್ಟಿಗಳಿಗೆ ಹೋಗ್ತದೆ ಸೋ ಇದು ತುಂಬಾ ಸಿಂಪಲ್ ಆಗಿದೆ ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಗೆ ನಮಗೆ ಒಂದು 1000 ರೂಪೀಸ್ ಆಗಿರಬಹುದು ಆದರೆ ಇದೊಂದು ಪರ್ಮನೆಂಟ್ ಆದಂತ ಒಂದು ಸೊಲ್ಯೂಷನ್ ನಾವು ಮಾಡಿರೋದು ನೋಡಿ ಇಲ್ಲಿ ಈಗ ಮಾಡಿರುವಂತ ಸಿಸ್ಟಮ್ ನೋಡಿ ಇಲ್ಲಿ ವೆರಿ ಸಿಂಪಲ್ ಆಗಿದೆ ಸೋ ಎಲ್ಲರೂ ಸಹ ಈ ತರ ಮಾಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದೀನಿ ಎಲ್ಲರಿಗೆ ಸಹ ನೀರನ್ನು ಉಳಿಸಿ ಎಲ್ಲರೂ ಸಹ ನಾನು ಈಗ ನಿಮಗೆ ನಮ್ಮ ನೀರು ಸ್ಟೋರ್ ಆದದನ್ನು ಈಗ ತೋರಿಸ್ಕೊಡ್ತಾ ಇದೀನಿ ಈಗ ನಿಮಗೆ ನಾನು ಈಗ ಕ್ಯಾಪ್ ಹಾಕಿದ್ದೇನೆ ಅಲ್ಲಿಗೆ ಆ ಕ್ಯಾಪ್ ಹಾಕಿದ ನಂತರ ಈ ತರ ನೀರು ಸ್ಟೋರ್ ಆಗಿದೆ ನೋಡಿ ಇದು 3 ಫೀಟ್ ಡೆಪ್ತ್ ಉಂಟು ಈ ತರ 50 ಫೀಟ್ ವರೆಗೆ ಈ ಕಡೆಗೆ ನೀರು ನಿಂತಿದೆ ಅದೇ ಈ ತರ ಸಹ ಈ ಕಡೆಗೆ ಸಹ ಒಂದು 50 ಫೀಟ್ ಅಷ್ಟು ನೀರು ನಿಂತುಕೊಂಡಿದೆ ಇದು ನಮ್ಮ ತಟ್ಟು ಈ ತಟ್ಟಿನಲ್ಲಿ ಈ ಪಸೆ ಬಂದಿರ್ತದೆ ನಾನು ನಿಮಗೆ ಈಗ ಪಸೆ ಬಂದಿರೋದನ್ನ ಸಹ ನಾನು ತೋರಿಸ್ತೇನೆ ಅದೇ ತರ ಕೆಲವು ಕಡೆಯಲ್ಲಿ ನೀರು ತುಂಬಿಸ ನಿಂತಿದೆ ಈ ಸ್ವಲ್ಪ ಗಿಡಗಳಿಗೆ ನೀರು ತುಂಬಿದ್ರಿಂದಾಗಿ ಯಾವುದೇ ತೊಂದರೆ ಆಗಿಲ್ಲ ನಮಗೆ 2 ವರ್ಷದಿಂದ ಈ ಬೇಸಿಗೆ ಕಾಲದಲ್ಲಿ ಅಡಿಕೆ ಸಸಿಗಳ ಬುಡದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಇದ್ರೆ ಸಹ ಅದು ಕೊಳ್ತು ಹೋಗುವುದಿಲ್ಲ ಅದೇ ಮಳೆಗಾಲದಲ್ಲಿ ಆದ್ರೆ ನೀರು ನಿಲ್ಲೇಬಾರದು ಅಡಿಕೆ ಬುಡದಲ್ಲಿ ನೀರು ನಿಲ್ಲೇಬಾರದು ಅದೆಲ್ಲ ಈ ಉಜ್ಜಿ ಕಣ್ಣಿಂದ ಹೋಗ್ತಾ ಇರ್ತದೆ ಮಳೆಗಾಲದಲ್ಲಿ ಆದ್ರೆ ಈ ಬೇಸಿಗೆ ಕಾಲದಲ್ಲಿ ನಾವು ಮಾಡಿದಂತ ಸಿಸ್ಟಮ್ ಇಂದಾಗಿ ಈಗ ನಾವು ಪಸೆ ತೋರಿಸ್ತೇನೆ ಈಗ ನೋಡಿ ನೋಡಿ ಇಲ್ಲಿ ನೀರು ತುಂಬಿದೆ ನೋಡಿ ಇಲ್ಲಿ ನೀರೆಲ್ಲ ತುಂಬಿದೆ ಇದರ ಸುತ್ತಲೂ ನೀರಿದೆ ಅದೇ ತರ ಅಲ್ಲಿ ಸಹ ನೀರು ತುಂಬಿಕೊಂಡಿದೆ ಆ ಗಿಡದ ಅಡಿಯಲ್ಲಿ ಸಹ ನೀರು ಇರ್ತದೆ ನೋಡಿ ಈ ತರ ನೀರಿನ ಪಸೆ ಇದೆ ನೋಡಿ ನೀರೇ ಇದೆ ಅಲ್ಲಿ ಓಕೆ ಸೋ ಈ ತರ ನಮ್ಮ ತಟ್ಟಲ್ಲಿ ಪಸೆ ಇದೆ 2 ತಿಂಗಳಿನಷ್ಟು ಕಾಲ ನಾವು ನೀರು ಹಾಕುವಂತ ಸಿಸ್ಟಮೇ ಇಲ್ಲ ನಮ್ಮ ತೋಟಗಳಿಗೆ 2 ತಿಂಗಳಾದ್ಮೇಲೆ ಅಂದ್ರೆ ಏಪ್ರಿಲ್ ಮೇ ಅಲ್ಲಿ ಮಾತ್ರ ನಾವು ಇದಕ್ಕೆ ಡ್ರಿಪ್ ಅನ್ನು ಹಾಕ್ತೇವೆ ಆ ಡ್ರಿಪ್ಪಿನ ಮೂಲಕ ಇದನ್ನ ನೀರನ್ನ ಗಿಡಗಳಿಗೆ ಹಾಕ್ತೇವೆ ಸೋ ಎಲ್ಲರೂ ಈ ತರ ಮಾಡಿ ಕಟ್ಟಕಟ್ಟಿ ನೀರನ್ನ ಉಳಿಸಿ ಆ ನೀರು ಉಳಿಸಿದ್ದು ನಮಗೆ ಗ್ರೌಂಡ್ ಲೆವೆಲ್ ವಾಟರ್ ಸಹ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಮಯದಲ್ಲಿ ಎಲ್ಲರೂ ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಂದು ಸಲ